ನಾನು ಸಾಕಷ್ಟು ಮಕ್ಕಳಿಗೆ ನಾನೇ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡಿ ಸಾಕಷ್ಟು ಪ್ರೈಸ್ಗಳನ್ನ ಕೊಟ್ಟಿದ್ದೆ. ಆದ್ರೆ ಇಷ್ಟು ಚಿಕ್ಕ ವಯಸ್ಸಿನೊಳಗೆ ಇಷ್ಟು ದೊಡ್ಡ ಮಟ್ಟದೊಳಗೆ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟದೊಳಗೆ ನನ್ನ ಮಗಳು ಕಲಾಜ್ಯೋತಿ ಕಲಾರತ್ನ ಅಂತ ಒಂದು ಸ್ಟೇಟ್ ಲೆವೆಲ್ ಎಲ್ಲ ಅವಾರ್ಡ್ಗಳನ್ನ ತಗೊಂಡಾಗ ಪ್ರತಿಯೊಂದು ಅವಾರ್ಡ್ ತಗೊಂಡೋಗಿ ಸ್ಟೇಜ್ ಮೇಲೆ ಹೋದಾಗ ನನ್ಗೆ ಒಂಥರ ಅಷ್ಟು ಚಿಕ್ಕ ವಯಸ್ಸಿನ ಮಗು ಅಷ್ಟೆಲ್ಲ ಸಾಧನೆ ಮಾಡಾಗಲ್ಲ, ನನ್ನ ಮಗಳಾಗಿ ಗೊತ್ತಿದ್ದಾಳಲ್ಲ ಅಂತ ನಂಗೆ ಭಾಳ ಖುಷಿ ಆಗುತ್ತೆ. ನಮ್ದು ಮೂಲತಃ ಕಲ್ಗಡಿ ತಾಲೂಕು ಬಿ ಹುಲಿಕಟ್ಟೆ ಅಂತ ಸ್ವಂತ ಊರು. ತಂದೆ ಎಲ್ಲ ಅಲ್ಲಿ ಕೃಷಿ ಒಂದು ಮಂತ್ರದಿಂದ ಬರುತ್ತವರು. ಯಜನ ಅಂತ ಒಂದು ಮಲ್ನಾಡು, ಸ್ವಲ್ಪ ಹರೆ ಮಲ್ನಾಡು ಬಂದು ನಾನು ಹುಟ್ಟಿದ್ದು ತಾಯಿಯ ತವರು ಮನೆ ಮತ್ತಿಗಟ್ಟೆ ಅಂತ ಕುಂದೂರು ತಾಲೂಕಿನಲ್ಲಿ. ಆಮೇಲೆ ಬೆಳೆದಿದ್ದು ತಾಳಗಟ್ಟ, ಕುಬಿಹಾಳ, ಹೀಗೆ ತಾಯಿಯವರು ನೌಕರಿ ಮಾಡ್ತಾ ಇರೋದ್ರಿಂದ ಅವ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬೇರೆ ಬೇರೆ ಊರಲ್ಲಿ ತಾಳಗಟ್ಟದಲ್ಲಿ ನನ್ನ ಹೈಸ್ಕೂಲ್ ಮುಗಿತು, ಕಾಲೇಜ್ ಕಂಬ್ರೋಳಿ ಇರ್ತದೆ, ನಂತರ ಟಿ ಸಿ ಎಚ್ ಅನ್ನ ಇಲ್ಲಿ ಧಾರವಾಡ ರೈಟ್ನಲ್ಲಿ ಮಾಡಿದೆ. ಅದು ಭಾಳ ನಮಗೆ ಉತ್ತಮವಾದಂಥ ಒಂದು ಬುನಾದಿ ರೂಪಿಸ್ಕೊಂಡು ಅಲ್ಲಿದ್ದು. ನಂತರ ಇಲ್ಲೇ ಕುರುಗಟ್ಟಿ ತಾಲೂಕಿನ ಇದು ಧಾರವಾಡ ತಾಲೂಕಿನ ಕುರುಗಟ್ಟಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನಾನು ಕೆಲಸಕ್ಕೆ ಸೇರಿದೆ 2005ರಲ್ಲಿ. ಹೀಗಾಗಿ ಧಾರವಾಡ ಸುತ್ತಮುತ್ತಲಿನ ಒಂದು ಈ ಪರಿಸರ ಇಲ್ಲಿರ್ತಕ್ಕಂಥ ಈ ಸಾಹಿತ್ಯಿಕ ವಾತಾವರಣ ಭಾಳ ನನ್ನ ಮೇಲೆ ಪ್ರಭಾವ ಬೀರಿತು. ನಂತರ ನಾನು ಅದೇ ರೀತಿ ಬಿ ಎ ಮಾಡಿಕೊಂಡು ಎಕ್ಸ್ಟರ್ನಲ್ ಆಗಿ ಬಿ ಎಡ್ ಮಾಡಿಕೊಂಡು ಆನಂತರ ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟ್ ಆದೆ. ನಂತರ ಅದೇ ಒಂದು ಎಮ್ ಎ ಇಂಗ್ಲೀಷ್ ಮಾಡಿದೆ, ನಂತರ ಡಾಕ್ಟರೇಟ್ ಕೂಡ ಮಾಡಿಕೊಂಡೆ. ಹೀಗೆ ನನ್ನ ವೃತ್ತಿ ಜೀವನ ಮಾಡ್ತಾ ಮಾಡ್ತಾ ನನ್ನ ಶೈಕ್ಷಣಿಕ ಜೀವನ ಕೂಡ ಮಾಡಿದೆ. ಸರ್, ತಮ್ಮ ಮದುವೆ ಎಲ್ಲಿ ಯಾವಾಗ ಹೇಗಾಯಿತು? ನಾನು ವೃತ್ತಿಯಲ್ಲಿ ಶಿಕ್ಷಣ ಕೆಲಸ ಮಾಡ್ತಾ ನಮ್ಮಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಡಿ ಎಸ್ ಆಟ್ ಅಂತಂದಿದೆ, ರಾಜ್ಯ ಮಟ್ಟದ ಒಂದು ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಅದು. ಅಲ್ಲಿ ನಾನು ರಾಜ್ಯಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಬೇರೆ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೀಗಾಗಿ ಟೀಚರ್ಸ್ಗೆ ಒಂದು ತರಬೇತಿ ಕೊಡುವಂಥದ್ದು ಒಂದು ನನ್ನ ಕರ್ತವ್ಯ ನಮ್ಮ ಒಂದು ಶಿಕ್ಷಣ ಇಲಾಖೆಗೆ. ಹಾಗೆ 2010ನೇ ಇಸವಿಯಲ್ಲಿ ನಾನು ಹೊಸದಾಗಿ ನೇಮಕವಾದಂಥ ಶಿಕ್ಷಕರಿಗೆ ತರಬೇತಿ ಕೊಡುವಾಗ ಇವರು ಅಲ್ಲಿಗೆ ಒಂದು ಶಿಕ್ಷಕರಾಗಿ ಅಪಾಯಿಂಟ್ ಆಗಿದ್ದಕ್ಕೆ ತರಬೇತಿ ತೆಗೆದುಕೊಳ್ಳಿಕ್ಕೆ ಬಂದರು. ಆವಾಗ ಅಲ್ಲಿ ನಮ್ಮ ಏನು ನಮ್ಮ ಮೇಲಿನ ಒಂದು ಅಧಿಕಾರಿಗಳಿಂದ ಇತ್ತು, ಅವ್ರ ಜೊತೆ ನಾನು ಭಾಳ ಒಂದು ಆತ್ಮೀಯತೆ ಒಂದು ಮನೆಯವರು ಅನ್ನುವಂಥ ವಾತಾವರಣ. ಆವಾಗ ಅವರು ಇಲ್ಲಿ ಇವರನ್ನು ನೋಡಿ ಅಂದರೆ ನಮ್ಮ ಒಂದು ಸ್ವಾಮಿಗಳು ಅವರು ಕೂಡ ನಮ್ಮದೇ ಜಾತಿ ಬರ್ತಾರೆ, ಆಮೇಲೆ ಭಾಳ ಜಾಣದ ಹುಡುಗಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅವ್ರು ತಾವು ಮಾತಾಡಿಕೊಂಡು ನನಗೆ ಅವ್ರು ಹೇಳಿದರು, ನೋಡಪ್ಪ ನೀನು ಹೆಣ್ಣು ಮದುವೆ ಮಾಡಿಕೊಟ್ಟು ಹುಡುಗಿ ಚೆನ್ನಾಗಿದೆ ನೋಡು ಅಂತೇಳಿ. ನಂತರ ಮನೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ವಿ. ನಂತರ ಇವ್ರು ಕಲಿಸಿದಂಥ ಗುರುಗಳು ನನ್ನ ಜೊತೆನೇ ಕೆಲಸ ಮಾಡ್ತಾಯಿದ್ರು, ಅದೊಂದು ಕೋ ಇನ್ಸಿಡೆನ್ಸ್ ಆಯಿತು. ಹಾಗಾಗಿ ಅವರು ಕೂಡ ಒಳ್ಳೆಯ ಅಭಿಪ್ರಾಯ ಮಾಡಿದರು. ಈ ದೃಷ್ಟಿಕೋನದಿಂದ ನಾವು ಮನೆಯವ್ರಿಗೆ ಹೇಳಿ ಅವರು ಮನೆಯವ್ರಿಗೆ ಹೋಗಿ ನಾವು ಕೇಳಿದಾಗ ಅವರು ಒಪ್ಪಿಕೊಂಡ್ರು, ಈ ರೀತಿ ಮದುವೆ ಆಯಿತು, ಒಳ್ಳೆಯ ಒಬ್ಬ ಸಹಧರ್ಮಿ. ಮುಖ್ಯವಾಗಿ ನನಗೆ ಮದುವೆ ಆಗಬೇಕಾದ್ರೆ ಒಂದು ಮೊದಲಿಂದ ನನಗೆ ನನ್ನ ಕಲೆಯ ಬಗ್ಗೆ ಆಸಕ್ತಿ ಇದ್ದರಿಂದ ನಾನು ಕೂಡ ಮಿಮಿಕ್ರಿ ಮಾಡ್ತಾ ಇದ್ದೆ, ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೆ. ಹಾಡೋರು ಇರಬೇಕು ನಾನು ಮದುವೆ ಆಗೋರು ಅನ್ನೋದು ನನಗೆ ಭಾಳ ಆಸೆ ಇತ್ತು. ಆ ದೃಷ್ಟಿಯಲ್ಲಿ ಇವರು ಚೆನ್ನಾಗಿ ಹಾಡ್ತಿದ್ರು ಗೈರ್ನೆಲ್ಲ, ಅದೊಂದು ಕೂಡ ನನಗೆ ಅದೊಂದು ಕ್ವಾಲಿಟಿ ಆಯಿತು. ಜೊತೆಗೆ ಒಳ್ಳೆಯ ಒಂದು ಹಳ್ಳಿಯಲ್ಲಿ ಬೆಳೆದಂಥ ಮನಂತ ನಾವು ಹಳ್ಳಿಯವರಾಗಿರೋದ್ರಿಂದ ಅದಕ್ಕೆ ಹೊಂದಾಣಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಎಲ್ಲವೂ ಒಂದು ಅನುಕೂಲತೆ ಆಯಿತು. ಜೊತೆಗೆ ನಮ್ಮ ತಾಯಿಯವರು ಹಾಡ್ತಾ ಇದ್ರು, ಈಗ ಇವ್ರು ಹಾಡೋದು, ಅವೆರಡೂ ನನ್ನ ಮಗಳಿಗೆ ವರದಾನ ಆಗಿಬಿಡ್ತು. ಆ ಹಿನ್ನೆಲೆ ನನ್ನ ಮತ್ತೆ ಒಂದು ಕನಸು ಹುಟ್ಟು ಮಗಳು ಇನ್ನೊಬ್ಬರು ಹಾಡಬೇಕು ಅನ್ನುವಂತ ಅದಕ್ಕೆ ಅವ್ರ ಸಹಕಾರ. ಇವರು ಶ್ರೀದೇವಿ ಕುರಹಟ್ಟಿಮಠ ಅಂತ, ಅವರು ನನುಡಿ ನಮ್ಮ ತಾಲೂಕು. ಅವರು ಕೂಡ ಡಿ ಎಡ್ ಅನ್ನು ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಭದ್ರಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಸದ್ಯ ಗ್ರಾಮ ಪ್ರಮುಖ ಶಾಲೆಯಲ್ಲಿ ಇನ್ಚಾರ್ಜ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡ್ತೀನಿ. ನನ್ನ ಹೆಸರು ಶ್ರೀದೇವಿ ಕುರಹಟ್ಟಿಮಠ ಅಂತ. ನಾನು ಭದ್ರಾಪುರ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಷ್ಟೊತ್ತರೆಗೂ ಅವ್ರು ಹೇಳಿದ್ರು ನನ್ನ ಬಗ್ಗೆ ಭಾಳ ಹೇಳಿದ್ರು, ಆದ್ರೆ ಅವ್ರ ಬಗ್ಗೆ ಹೋಗೋದು ಭಾಳ ಇದೆ. ನಾವು 2010 ಟ್ರೈನಿಂಗ್ಗೆ ಅಂತ ಬಂದಾಗ ಅವ್ರು ನೋಡಿ ನಾನು ಇಂಪ್ರೆಸ್ ಆಗಿತ್ತು. ನಿಜ ಅರ್ಥ ಇಂಪ್ರೆಸ್ ಆಗಿತ್ತು. ನಾವು ಎಲ್ಲದ್ರೊಳಗೂ ಟ್ಯಾಲೆಂಟೆಡ್ ಸಕಲ ಕಲಾವಲ್ಲವ ಅಂತ ಹೇಳಲಿಕ್ಕೆ ಇಲ್ಲ. ಅಷ್ಟು ಅವ್ರನ್ನ ನೋಡಿದ ತಕ್ಷಣ ನಾನು ಮದುವೆ ಆದ್ರೆ ಇವ್ರನ್ನ ಆಗ್ಬೇಕಂತ ನನ್ನ ತಲೆ ಬಂದಿದ್ರಿಂದ ಅಷ್ಟಕ್ಕೆ ಅವ್ರು ಕೇಳಿದ್ದಂಗೆ ನಾನು ಒಪ್ಕೊಂಡ್ಬಿಟ್ಟೆ. ಹೀಗಾಗಿ ನನ್ನ ಜೀವನ ಸುಖಮವಾಗಿ ಸಾಗ್ತಾ ಇದೆ ಅವ್ರ ಜೊತೆ. ಸರ್, ಒಟ್ಟಾರೆ ನಿಮ್ದು ಲವ್ ಮ್ಯಾರೇಜ್ ಅಂತ ಹೇಳ್ಬೋದಾ? ಲವ್ ಮ್ಯಾರೇಜ್ ಅಂತ ಹೇಳ್ಬೋದು, ಆದ್ರೆ ಅದೇ ಏನಾಯ್ತು
ಸರ್ ನೋಡಿದಾಗ ಅವ್ರು ಹೇಳಿದ ಹುಡುಗಿ ಇದು, ಆಮೇಲೆ ನಮ್ಮಲ್ಲಿ ಅವ್ರಿಗೆ ನಡ್ಕಾಡ ಅಂತ ಹೇಳಿದ್ರೆ ಅವ್ರು ಮೆಚ್ಕೊಂಡಂತ ಬಂದಿದ್ದು, ಆಮೇಲೆ ನನಗೂ ಅನಿಸ್ತು. ಬಟ್ ಅವ್ರ ಮನೆಯಲ್ಲಿ ಅಪ್ರೋಚ್ ಮಾಡಿದ್ವಿ, ನಮ್ಮ ಮನೆಯೊಳಗೆ ಕೇಳಿ ಅವ್ರ ಮನೆಯೊಳಗೆ ಅಪ್ರೋಚ್ ಮಾಡಿದ್ವಿ. ಬಟ್ ಅವ್ರಿಗೂ ಅದು ಮನಸ್ಸಿತ್ತು ಅಂತ ಗೊತ್ತಾಯ್ತು. ಹೀಗಾಗಿ ಲವ್ ಆರೆಂಜ್ ಎರಡು ಸೇರಿ ಅಂತ ಹೇಳ್ಬೋದು. ಬಟ್ ಆ ರೀತಿ ಏನು ಲವ್ ಮಾಡಿ ನಾವು ಒಬ್ರೊಬ್ರು ಪ್ರಪೋಸ್ ಮಾಡಿದ್ವಿ ಅಂತ ಆ ರೀತಿ ಅಲ್ಲ, ಬಟ್ ಲವ್ ಇತ್ತು. ನಂತರ ಅಡಗ ನಾನಿವತ್ತು ಇಷ್ಟು ಬೆಳೆದಿದ್ದೀನಿ ಅಂದ್ರೆ, ಅಥವಾ ನನ್ನ ಮಗಳು ಇವತ್ತು ಇಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ, ಅದಕ್ಕೆ ನನ್ನ ಕುಟುಂಬ ಬಹಳ ಮುಖ್ಯ ಕಾರಣ. ಮುಖ್ಯವಾಗಿ ನನ್ನ ತಂದೆ ತಾಯಿಗಳು ಬಹಳ, ನನ್ನ ತಾಯಿ ಅಂತೂ ತಂದೆಯ ಒಂದು ಸಪೋರ್ಟ್ನಿಂದ ನಮ್ಮನ್ನ ಬಹಳಷ್ಟು ಒಂಥರ ನಮ್ದು ಕೃಷಿ ಮಂತನ, ಆ ಕೃಷಿ ಮಂತನದಲ್ಲಿ ಇದ್ಕೊಂಡು ಅದರ ಒಂದು ಚೌಕಟ್ಟಿಂದ ಹೊರಗೆ ಬಂದು ವಿದ್ಯಾವಂತನಾಗಿ ಮಾಡಲಿಕ್ಕೆ ತಂದೆ ತಾಯಿ ಬಹಳ ಕಷ್ಟಪಟ್ಟರು. ನಮ್ಮ ತಂದೆ ಹೆಸರು ಗದಿಗೆಪ್ಪಗೌಡ ಪಾಟೀಲ್ ಅಂತ, ತಾಯಿ ಪ್ರೇಮ ಪಂಚಾಕ್ಷರಿ ಮಠ ಅಂತ ಹೇಳಿ. ನಮ್ಮ ತಾಯಿಯವರು ಕೂಡ ಹಾಡು ಬರೆಯೋರು, ಹಾಡೋರು, ಆಮೇಲೆ ಬಹಳಷ್ಟು ಕಷ್ಟಪಡ್ತಾರೆ ಮಕ್ಕಳನ್ನ ಹೀಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ. ಹಾಗಾಗಿ ತಂದೆ ತಾಯಿಗಳ ಒಂದು ಪುಣ್ಯ, ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಈ ರೀತಿ ಮಾಡಲಿಕ್ಕೆ. ಜೊತೆಗೆ ನನ್ನ ತಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಆರ್ ಡಿ ಪಿ ಆರ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಕೆಲವು ದಿನಗಳ ಹಿಂದೆ, ಈಗ ಚುನಾವಣೆಗಿಂತ ಮುಂಚೆ, ಒಬ್ಬ ಸಂಸದರ ಆಪ್ತ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಂದು ಕೆಲಸದ ಹಿಂದೆ ನಾನು ಒಂದು ತಂದೆ ತಾಯಿ ಸ್ಥಾನದಲ್ಲಿ ಇದ್ದು ತಮ್ಮ ತಂಗಿನ ಬೆಳೆಸಿದೆ. ಅವರಿಬ್ಬರು ಕೆಲಸ ಹೇಳಿದ್ರು, ಒಳ್ಳೊಳ್ಳೆ ಸ್ಥಾನಕ್ಕೆ ಹೋದರು. ಈಗ ಅವರು ಬಹಳ ಪ್ರೀತಿಯಿಂದ ನನ್ನನ್ನು ನನ್ನ ಮಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಇದು ತಪ್ಪಲ್ಲ. ನನ್ನ ತಂಗಿ ರಾಜೇಶ್ವರಿ ಪಾಟೀಲ್ ಅಂತ, ಅವಳು ಕೂಡ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ತಂದೆ ತಾಯಿ ಸ್ಥಾನದಿಂದ ಇರ್ತಕ್ಕಂಥ ಮೂರು ಜನ ಮಕ್ಕಳು ಬಹಳ ಇವತ್ತು ಒಂದು ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿದ್ದೀವಿ. ಅದಕ್ಕೆ ಅವರ ಪುಣ್ಯನ ಕಾರಣ. ಇವತ್ತು ನಮ್ಮ ಮಗಳು ಈ ರೀತಿ ಇರೋದು ಕೂಡ ಅವರ ಒಂದು ಆಶೀರ್ವಾದ ಕಾರಣ ಅಂತ ಹೇಳಿ ಇಷ್ಟ. ಹಾಂ ಸರ್, ನಾನು ಆಗಲೇ ಹೇಳಿದಾಗೆ ಅವರು ನರುಡಿ, ಅವರು ಕೂಡ ಒಂದು ಕೃಷಿ ಒಂದು ಹಿನ್ನೆಲೆಯಿಂದ ಬಂದವರು. ಒಂದು ಮುಂದೆ ಹೇಳಕ್ಕೆ ನನ್ನ ತಂದೆ ತಾಯಿ ಯಾವ ರೀತಿ ಕಷ್ಟಪಟ್ಟು ಭಾಳ ಸಮಯ ನಮ್ಮನ್ನು ಬೆಳೆಸಿದ್ರು, ಅವ್ರ ತಂದೆ ತಾಯಿ ಕೂಡ ಅವ್ರು ಹಾಗೆ ಮಾಡಿದ್ರು. ಅವರು ಮೂರು ಜನ ಮಕ್ಕಳು. ಅವರ ಅಕ್ಕ ಇಲ್ಲಿ ನೇಕಾನಗರದಲ್ಲಿ ಹೈಸ್ಕೂಲ್ ಟೀಚರ್ ಇದ್ದಾರೆ, ಕನ್ನಡ ಶಿಕ್ಷಕಿಯಾಗಿ. ಜೊತೆಗೆ ಅವರ ಅಣ್ಣ ಒಬ್ಬ ಪೊಲೀಸ್ ಆಗಿ ಆರಕ್ಷಕದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಅವರು ಕೂಡ ನೋಡಿದ್ರೆ ಅಷ್ಟು ಹಳೆಯ ವಾತಾವರಣದಿಂದ ಮೂರು ಜನ ಮಕ್ಕಳನ್ನ ಅವ್ರ ಕಾಲ ಮೇಲೆ ನಿಲ್ಲಿಸಿ ಮೂರು ಒಬ್ಬ ಒಳ್ಳೆಯ ಒಬ್ಬ ನಾಗರಿಕನಾಗಿ ಇವರು ಮಾದರಿ ನಾಗರಿಕ ಮಾಡಿದ್ದಾರೆ. ಅವರು ಕೂಡ ತುಂಬ ಒಂದು ಒಳ್ಳೆಯ ಮನೆತನ. ಜೊತೆಗೆ ಅಷ್ಟೇ ಹೇಳಬೇಕು, ನನ್ನದು ಇನ್ನೂ ಹೇಳ್ಬೇಕಂತಂದ್ರೆ ನಮ್ಮ ತಂದೆ ಏಳು ಜನ ಅಣ್ಣಂದು, ತಾಯಿ ಏಳು ಜನ ಅಕ್ಕಂದು. ಹೀಗಾಗಿ ಆ ಕಡೆ ಈ ಕಡೆ ನೋಡಿದ್ರು ಕೂಡ ಬಹಳ ದೊಡ್ಡ ಕುಟುಂಬ. ಆ ಎಲ್ಲ ಬಂಧುಗಳು ಬಂಧು ವರ್ಗದವರು ಕೂಡ ಮಹಾನ್ಯರ ಬರವಣಿಗೆ ಇರ್ಬೋದು, ನಮ್ಮ ಬರವಣಿಗೆ ಇರ್ಬೋದು, ಎಲ್ಲರದ್ದು ಸಹಕಾರ ಇದೆ. ಒಂದು ಏನಾದರೂ ಕಾರ್ಯಕ್ರಮ ಇದ್ದಾಗ ನಾವೆಲ್ಲರೂ ಬಳಗ ಕೂಡಿದ್ರೆ ಒಂದು ಎರಡು ಮೂರು ಜನ ನಮ್ಮವರ ಆಗಿರ್ತಾರೆ ಅಂತ ಒಂದು ವಾತಾವರಣ ನಮ್ಮ ಕುಟುಂಬದಲ್ಲಿ. ಹಾಗಾಗಿ ಎಲ್ಲರದ್ದು ಒಂದು ಪ್ರೀತಿ ವಿಶ್ವಾಸ ಈ ಬರವಣಿಗೆ ಮುಖ್ಯ. ಸ್ವರ್ಗದಲ್ಲಿ ಮದುವೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಈಗ ನಿಮ್ಮಿಬ್ಬರ ದಾಂಪತ್ಯ ಜೀವನ ಶುರುವಾದ ಮೇಲೆ ಇಲ್ಲೇ ಸ್ವರ್ಗವನ್ನು ಕಾಣ್ತಾ ಇದ್ದೀರಿ ಅಂತ ನಾವು ಹೇಳ್ಬೋದಾ? ಹೌದು ಸರ್, ಖಂಡಿತ ಖಂಡಿತ. ಸರ್, ನಮ್ಮ ಮಹಾನ್ಯ ಕರ್ನಾಟಕದ ಕೋಗಿಲೆ, ಕರ್ನಾಟಕದ ಆಸ್ತಿ ಅವಳಿಲ್ಲ, ನಮ್ಮ ಪುಟ್ಟ ಕೋಗಿಲೆ ಮಹಾನ್ಯ ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ, ಅವಳ ದಿನಚರಿ ಹೇಗಿರುತ್ತೆ, ಅದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಮೊದಲನೇದಾಗಿ ಮಹಾನ್ಯನ ಕರ್ನಾಟಕದ ಆಸ್ತಿ ಅನ್ನುವಂಥ ದೊಡ್ಡ ಮಾತನ್ನು ನಿರ್ಧರಿಸಿದ್ವಿ. ಅದು ತುಂಬ ಗೌರವಯುತವಾದಂಥ ಮಾತು, ಆಮೇಲೆ ಬಹಳ ದೊಡ್ಡ ಮಾತು. ಅದಕ್ಕೆ ಮೊದಲ ಅಂಶಗಳನ್ನೇ ಆಗಿರ್ತೀನಿ. ಯಾಕಂದರೆ ನಮ್ಮ ಉದ್ದೇಶನೇ ಅದು, ಸಂಗೀತದ ಮೂಲಕ ಸೇವೆ ಮಾಡಬೇಕು ಸಮಾಜದ ಅಂತೇಳಿ. ಹಾಗಾಗಿ ಅವಳು ಕರ್ನಾಟಕದ ಒಂದು ಆಸ್ತಿ ಅನ್ನುವಂಥ ಮಾತನ್ನು ನೀವು ಬಳಸಿದ್ದೀರಿ. ಅದಕ್ಕೆ ಕೃಷ್ಣಮೂರ್ತಿ ಸರ್ಗೆ ಮತ್ತು ನಮಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವಳು ಮನೆಯಲ್ಲಿಯೇ ಸಾಮಾನ್ಯ ಹುಡುಗರಿದ್ದಾಗ ಸ್ವಲ್ಪ ತುಂಡಿ ಕೂಡ ಹೌದು, ತುಂಡುತನ ಮಾಡೋದು, ಆಮೇಲೆ ನಮ್ಮ ಕಳಸು ಅದರಲ್ಲೇ ನಲಿತಾ ಖುಷಿ ಕಾಣೋದು. ಇನ್ನೊಂದು ರೀತಿಯಿಂದ ಹೇಳ್ಬೇಕಂದ್ರೆ ಕೆಲವೊಬ್ರು ಕೆಲವು ಸಲ ಅಂತ ಇರ್ತಾರೆ, ಏನಂದ್ರೆ ಅವಳಿಗೆ ಬಹಳ ರೆಸ್ಟ್ರಿಕ್ಷನ್ ಆಗ್ತದೆ ಈ ಒಂದು ಬಿಲ್ಡಿಂಗ್ ಅಂತ. ಬಟ್ ನಾವು ಅದನ್ನ ರೆಸ್ಟ್ರಿಕ್ಷನ್ ಅಂತ ಅನ್ಕೊಳ್ಳೋದಿಲ್ಲ. ಯಾಕಂದ್ರೆ ಬಹಳಷ್ಟು ಸಾಧಕರ ಒಂದು ಕಥೆಯನ್ನು ನಾವು ನೋಡಿದಾಗ ಅವರು ಬಾಲ್ಯದಿಂದಲೇ ಒಂದು ಜೀವನವನ್ನು ಮಾಡ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನಾನು ಇತರೆ ಹುಡುಗರಿಗೆ ಒಂದು ಅವಳ ವಯಸ್ಸಿನ ಹುಡುಗರಿಗೆ ನಾನು ಹೋಲಿಸಿ ಹೇಳೋದಾದ್ರೆ ಆ ಚಿಕ್ಕ ವಯಸ್ಸಲ್ಲಿ ನಮಗೆ ಬಹಳ ತ್ಯಾಗ ಮಾಡಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದೊಂದು ಇಷ್ಟ, ಐಸ್ ಕ್ರೀಮ್ ತಿನ್ನೋದೊಂದು ಇಷ್ಟ, ಅಥವಾ ನನಗೆ ಏನು ಬೇಕಾಗಿತ್ತು ತಿನ್ನೋದು ಇಷ್ಟ. ಬಟ್ ಅವಳು ನಾವು ಹೇಳಿದ್ದನ್ನು ಎಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾಳಂದ್ರೆ ಇದುವರೆಗೂ ಅವಳಿಗೆ ಇಷ್ಟು ವಯಸ್ಸಾಗಿದೆ ಇದುವರೆಗೂ ಅಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಐಸ್ ಕ್ರೀಮ್ ಆದರೂ ಅವಳು ತಿಂದಿಲ್ಲ. ಆಮೇಲೆ ಚಾಕ್ಲೇಟ್ ಅಂತೂ ಬಹಳ ಕಡಿಮೆ, ಚಾಕ್ಲೇಟ್ ತಿನ್ನೋದು ಬಹಳ ಕಡಿಮೆ. ಯಾಕಂದ್ರೆ ಯಾರಾದರೂ ಈಗ ನಾನು ಇದ್ದಾಗ ಯಾರಾದರೂ ಕೊಟ್ಟರೆ ಅವಳು ಕೇಳ್ತಾಳ ಪಪ್ಪ ನಾನು ತಿನ್ನಲಿಲ್ಲ ಅಂತ.
ಹಾಗಾಗಿ ಅಷ್ಟು ಮಟ್ಟಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಮೇಲೆ ಕರೆದಿದ ಪದಾರ್ಥ ಯಾರಾದ್ರೂ ಕೊಡ್ಲಿಕ್ಕೆ ಹೋದ್ರೆ ನನ್ನ ಗಂಟ್ಲ ಅಂತ ಗಂಟ್ ಹಿಡಿದು ತೋರಿಸ್ತಾರೆ. ಒಂದ್ಸಲ ಬಹಳ ಬೇಜಾರು ಅನಿಸ್ತದೆ ಅವಳು ಈ ರೀತಿ ತನ್ನ ಈ ಸಣ್ಣ ವಯಸ್ಸಲ್ಲಿ ಅದನ್ನೆಲ್ಲ ಒಂದು ಪಾಲಿಸ್ತಾ ಇರೋದು. ಜೊತೆಗೆ ಅವಳಿಗೆ ಒಬ್ಬ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಆನಂದ್ ದೇಸಾಯಿ ಸರ್ ಅಂತ. ಈಗ ಇಲ್ಲಿ ಹೇಗೆ ಕೃಷ್ಣಮೂರ್ತಿ ಸರ್ ಬೆಳೆತಕ್ಕಂತ ಕೇಳ್ತಾರೋ ಅದೇ ರೀತಿ ಆನಂದ್ ದೇಸಾಯಿ ಸರ್ ಮಾತು ಕೂಡ ಅವ್ರು ಬಹಳ ಒಳ್ಳೆ ಗುರುಗಳು. ನಿಜವಾಗ್ಲು ಈ ಸಂದರ್ಭದಲ್ಲಿ ಆನಂದ್ ದೇಸಾಯಿ ಸರ್ ನೆನೆಸ್ಬೇಕು. ಅವಳ ಬಗ್ಗೆ ಅವಳ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಅವರು ಸಿಂಗಿಂಗ್ ಸ್ಟಾರ್ ಹುಡುಗಿ ಆದಾಗ ಅಲ್ಲಿ ಒಂದು ಪ್ರಗತಿ ಅನ್ನುವಂಥ ಹುಡುಗಿ ವಿನ್ನರ್ ಆದ್ರು. ಅವಳು ನಾವು ಕೇಳಿದ್ವಿ ಸಂಗೀತ ಕ್ಲಾಸ್ಗೆ ಹೋಗ್ತೇವೆ ಅಂತ ಹೇಳಿ ಆನಂದ್ ದೇಸಾಯಿ ಸರ್ ಕಡೆ ಹೋಗ್ತೀನಿ ಅಂತ. ಅದೇ ಸಂದರ್ಭದಲ್ಲಿ ನನ್ನ ತಾಯಿಯವರು ಅಲ್ಲಿ ಒಳ್ಳೆ ಗುರುಗಳು ಹೋಗ್ತಾರೆ, ಅವಾಗ ಆನಂದ್ ದೇಸಾಯಿ ಸರ್ ಇದ್ದಾರೆ ಅಂತ ಹೇಳಿದ್ರು. ಅವ್ರು ಹೋಗಿ ಇವಳು ಕರ್ಕೊಂಡು ಭೇಟಿಯಾದಾಗ ಏನು ಮಾತಿದೆ ಅವಳು ಒಪ್ಕೊಂಡ್ಬಿಟ್ರು, ನಾನು ಇವಳು ತಯಾರು ಮಾಡೋದು ನನ್ನ ಕೆಲಸ. ಆಮೇಲೆ ಸಾಮಾನ್ಯವಾಗಿ ಅವ್ರು ವಾರದಲ್ಲಿ 3 ದಿವಸ 2 ದಿವಸ ಕಲಿಸೋದು ಅವರು. ಬಟ್ ಇವಳಿಗೆ ಏನು ಹೇಳಿದ್ರೆ ಇವಳು ಯಾವಾಗ ಬೇಕಾದ್ರೂ ಕರ್ಕೊಂಡು ಬರೋದು ನನ್ನ ಕೆಲಸ. ಜೊತೆಗೆ ಅವರು ನೀನು ಇದನ್ನ ಮಾಡಬಾರ್ದಮ್ಮ, ನೀನು ಇದು ತಿನ್ನಬಾರ್ದು ಅಂತ ಹೇಳಿದಾಗ ಅವರು ಆ ಗುರುಗಳು ಆ ಸಂದರ್ಭದಲ್ಲಿ ಹೇಳೋದನ್ನ ಅವ್ರು ಆಲ್ರೆಡಿ ಪಾಲಿಸ್ತಾ ಇದ್ರು. ಹಾಗಾಗಿ ಆ ತುಂಡುತನ ಇದೆ, ಸ್ವಲ್ಪ ಹಠಮಾರಿತನೂ ಇದೆ, ಅದು ಸಹಜ ಈ ಮಕ್ಕಳಿಗೆ ಇರುವಷ್ಟು. ಆದ್ರೆ ಒಂದೇನಂದ್ರೆ ಆ ಹೇಳಿದ ತಕ್ಷಣ ಕೇಳ್ತಾರ ತಿಳ್ಕೊಳ್ತಾರ ಆ ಒಂದು ಮೆಚುರಿಟಿ ಈ ಸಣ್ಣ ವಯಸ್ಸಲ್ಲಿ, ಅದು ದೇವರ ಆಶೀರ್ವಾದ ಅನ್ನೋದು ನನ್ನ ಅನಿಸಿಕೆ. ಅಂತ ಸಂದರ್ಭದಲ್ಲಿ ಮಹಾನ್ಯಾಯ ಜವಾಬ್ದಾರಿ ಹೇಗೆ ನೀವು ಹೇಗೆ ನಿಭಾಯಿಸ್ತೀರಾ? ಮೊದಲೇ ಹೇಳಿದ ನಮ್ಮ ಕುಟುಂಬದಲ್ಲಿ ನಮ್ಮ ಆಕಿನ ಸಂಗೀತ ಕ್ಷೇತ್ರವಾಗಿ ಬೆಳೆಸಿದಂತಂದ್ರೆ ಎಲ್ಲ ರೀತಿಯ ಸಂತಾನವನ್ನು ಕೊಟ್ಟರೆ ಹುಟ್ಟದಿಂದ ನಾವು 7 ತಿಂಗಳ ಇದ್ದರಿಂದ ನಮ್ಮ ಮನೆಗೆ ಮನೆಯಲ್ಲೇ ಬಿಟ್ಕೊಂಡಿದ್ದೆ. ಅಂದ್ರೆ ನಮ್ಮ ಅತ್ತೆ ಮಾವ ಅವರ ಅಜ್ಜಿತಾತ ನೋಡ್ಕೊತಾ ಇದ್ದೆ, ಮನೆಯಲ್ಲೇ ಬಿಟ್ಕೊಂಡಿದ್ದೆ. ಈಗ ಅವಳ ಜೊತೆಗೆ ಕೆಲವೊಂದ್ಸಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ, ಕೆಲವೊಂದ್ಸಲ ಮನೆಯೊಳಗೆ ಬಿಟ್ಟಿರ್ತೀನಿ. ಆಮೇಲೆ ಬೇಜಾರಾಗಿ ಬೇಜಾರಾಗಂದ್ರೆ ನಮ್ಮ ತಾಯಿ ಮನೆ ಸಮೀಪ ಇರೋದ್ರಿಂದ ಅಲ್ಲಿನೂ ಕೆಲವೊಂದ್ಸಲ ಬಿಟ್ಟು, ಆಮೇಲೆ ಆಸ್ ಎ ಫ್ರೆಂಡ್ ಅವ್ರ ಜೊತೆ ಇರಕ್ಕೆ ನಾನು ಜಾಸ್ತಿ ಪ್ರಯತ್ನ ಮಾಡಿ.
ಮಹಾನಳ ಎಜುಕೇಶನ್ ಬಗ್ಗೆ ಹಾಗೂ ಅವಳ ಮುಂದಿನ ಭವಿಷ್ಯದ ಬಗ್ಗೆ ನೀವು ಏನು ಪ್ರಶ್ನೆ ಮಾಡಿದ್ದೀರಿ? ಇದು ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಯ ಪ್ರಶ್ನೆ. ಇಲ್ಲಿ ಮಹಾನಳ ಜೊತೆಗೆ ನಮ್ಮ ಕರ್ನಾಟಕ ಬಹಳ ಜನರ ಹೃದಯದ ಮನೆ ಮಾತಾಗಿರೋದ್ರಿಂದ ಬಹಳ ಜನ ತಂದೆ ತಾಯಿಗಳು ಇದನ್ನು ನೋಡ್ತಾರೆ ಅಂತ ಅನಿಸಿಕೆ ನನಗೆ. ಹಾಗಾಗಿ ಒಬ್ಬ ಬಾಲಕ ಆಗಿ ಅಷ್ಟೇ ಅಲ್ಲದೆ ಒಬ್ಬ ಶಿಕ್ಷಕ ಆಗಿ ಮೆಂಟರ್ ಆಗಿ ನಾನು ಈ ಮಾತನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಬಹಳಷ್ಟು ತಂದೆ ತಾಯಿಗಳು ಮಕ್ಕಳು ಹೀಗೆ ಆಗ್ಬೇಕು ಅನ್ನುವಂತ ಒಂದು ಭವಿಷ್ಯದ ಹಿಂಗ ಆಗ್ಬೇಕು ಅನ್ನೋಂತ ತಮ್ಮ ಒಂದು ಇಚ್ಛೆಯನ್ನ ಮುಂದೆ ಹೇಳ್ತಾ ಇರ್ತಾರೆ. ಹಾಗಾಗಿ ಶಿಕ್ಷಣ ಅಂತ ಬಂದಾಗ ನಾನು ಅವಳಿಗೆ ಶಿಕ್ಷಣವನ್ನು ಕೊಡ್ಬೇಕನ್ನುವಂತ ರೀತಿಯಲ್ಲಿ ಬರೆಯುತ್ತೆ. ಮುಕ್ತವಾದ ಶಿಕ್ಷಣ ಇರಬೇಕು, 5-6 ವರ್ಷದವರೆಗೂ ಮಗು ಮನೆಯಲ್ಲಿ ಬೆಳಿಬೇಕು, ಸಂಬಂಧಗಳನ್ನು ತಿಳ್ಕೋಬೇಕು, ಆಮೇಲೆ ಜನರಲ್ ಆಗಿ ಆ ಮಗು ಬೆಳಿಬೇಕು, ಅದೆಲ್ಲ ಆದ್ಮೇಲೆ ಮುಂದೆ ಕಲಿಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಬಟ್ ಈಗ ಒಂದು ಆಧುನಿಕ ಒಂದು ಫಾರ್ಮಲ್ ಶಿಕ್ಷಣ ಪದ್ಧತಿಯಲ್ಲಿ ಬೇಬಿ ಸಿಟ್ಟಿಂಗ್ ಇದೆ, ನರ್ಸರಿ ಇದೆ, LKG UKG ಅದೆಲ್ಲ ಚೆನ್ನಾಗಿ ಮಾಡಬೇಕಂದ್ರೆ, ಬಟ್ ನಾವು ಅವಳಿಗೆ ಮುಕ್ತವಾದ ಶಿಕ್ಷಣ ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಇದುವರೆಗೂ ಎಲ್ಲೂ ಹಾಕಿಲ್ಲ. ತಾಯಿ ಜೊತೆ ಹೋಗ್ತಾ ಇದ್ದು ಮನೆಯನ್ನೇ ಶಾಲೆ ಅಂದ್ಕೊಂಡು ಮನೆಯಲ್ಲಿ ಕಲಿತಾ ಇದ್ದು, ಈಗ LKG UKG ಮಕ್ಕಳು ಏನ್ ಕಲಿಬೇಕು ಇದ್ರೆ ಅವಳು ಮನೆಯಲ್ಲೇ ಕಲ್ತಿದ್ದಾಳೆ. ಅವಳು ಇಂಗ್ಲಿಷ್ ABCD ಹೇಳ್ತಾಳ, ಆಮೇಲೆ ನೀವು ಜನರಲ್ ಆದ ಪ್ರಶ್ನೆ ಕೇಳಿದ್ರೆ ಸುಮಾರು ಒಂದು 100 ಜನರಲ್ ಆದ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ, ಎಲ್ಲಾ ಸ್ಟೇಟ್ ಗಳನ್ನ ಬಾಯ್ ಹೇಳ್ತಾಳ. ಅಂದ್ರೆ ಶಿಕ್ಷಣ ಅನ್ನೋದು ಮುಕ್ತವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಿಂದ ಎಲ್ಲೂ ಹಾಕಿರ್ಲಿಲ್ಲ. ಬಟ್ ಈಗ ಅವಳನ್ನ ಮುಂದಿನ ಒಂದು ಹಂತದೊಳಗೆ ನಿಜವಾಗ್ಲೂ ನೋಡ್ಬೇಕು ಅಂತ ಹೇಳಿದ್ರೆ ಅವಳನ್ನ ಕನ್ನಡ ಶಾಲೆಗೆ ಕಳಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಬಟ್ ನಾವೀಗ ಈ ಪಟ್ಟಣದಲ್ಲಿ ಇರೋದ್ರಿಂದ ಅದು ಎಷ್ಟು ಮಟ್ಟಿಗೆ ಸಾಕಾರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ದೇವರು ಅದನ್ನು ಕರುಣಿಸಿದ್ರೆ ನಮ್ಗೆ ಅಂತ ಒಂದು ಇರ್ಲಿಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣ ಬಂದ್ರೆ ಅವಳನ್ನ ಆ ರೀತಿಯಾದ ಶಿಕ್ಷಣಕ್ಕೆ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅದೇ ರೀತಿ ಅವಳ ಭವಿಷ್ಯ ಅಂತ ಅವಳನ್ನ ಹೀಗೆ ಮಾಡ್ಬೇಕು ಶಿಕ್ಷಣದಲ್ಲಿ ಅನ್ನೋಂತ ನನ್ನ ಒತ್ತಡ. ಸಂಗೀತದಲ್ಲೂ ಕೂಡ ನಾನು ಸಂಗೀತಕ್ಕೆ ಆರ್ತಿ ಆಗ್ತಾಳೆ ಅಂತ ಹೇಳೋದು ಅವಳ ಇಚ್ಛೆ ಮೇಲೆ. ನಾನು ಪ್ರತಿ ಸಲ ಅವ್ಳು ಕೇಳ್ತಾ ಇರ್ತೀನಿ, ಅಮ್ಮ ನಿನ್ಗೆ ಹಾಡೋದು ಇಷ್ಟ ಇದೆಯಾ ಅಥವಾ ನಾನು ನಿನ್ನ ಒತ್ತಾಯ ಮಾಡಿ ಈ ಸಮಯದಲ್ಲೂ ಅವ್ನು ಕೇಳ್ತಾ ಇರ್ತೀನಿ, ನಿನಗೆ ಅದು ಒತ್ತಾಯ ಬೇಜಾರು ಅನಿಸಿದ್ರೆ ನೀವು ಇವತ್ತಿನಿಂದ ಹಾಡ್ಬೇಡ ಆರಾಮ ಆಟಾಡ್ಕೊಂತೀರೋ ಅಂತ. ಇಲ್ಲ ಪಾಪ ನನಗೆ ಹಾಡೋದು ಇಷ್ಟ ಅಂತ ಅವ್ಳು ಹೇಳ್ತಾ ಇರೋದ್ರಿಂದ ಜೊತೆಗೆ ಅವಳ ಕಲೆಯನ್ನ ಈಗ ನೀವು ಯಾಕೆ ಮುಟ್ಟಿಸಿದ್ರು, ಸಂಗೀತದ ಗುರುಗಳು ಸಂಗೀತ ಬಲ್ಲವರು. ಇನ್ನೊಂದು ಉದಾಹರಣೆ ಈ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಮಾಡ್ಕೊತೀನಿ. ನಾವು ಕೊಪ್ಪಳಕ್ಕೆ ಹೋದಾಗ ನಡೆದಾಡುವ ದೇವರಂತೆ ಕಲಿತುಕೊಳ್ಳುವಂತಹ ಗವಿಸಿದ್ದೇಶ್ವರ ಅಜ್ಜಾರು ಅವರನ್ನ ಆಶೀರ್ವಾದ ಮಾಡಬೇಕಂತ ಹೋದಾಗ ಅವರು ಒಂದು 10 ನಿಮಿಷಗಳು ನೋಡಿ ತಕ್ಷಣನೇ ನೀನು ಹಾಡು ಹೇಳ್ತೇ ಹಾಡು ಅಂತ ಹೇಳಿದ್ರು. ಅವರು ಅಲ್ಲಿ ಅವ್ರ ಎದುರಿಗೆ ಹಾಡು ಹೇಳಿದಾಗ ತಕ್ಷಣ ಅಲ್ಲಿರ್ತಕ್ಕಂಥ ಸಂಗೀತ ಗುರುಗಳನ್ನು ಕರೆಸಿ ನೋಡ್ರಿ ಇದು ಬಹಳ ಗಟ್ಟಿ ಕಾಳದ ನಮ್ಮ ಉತ್ತರ ಕರ್ನಾಟಕ ದಿವ್ಯ ಮಾತುಗಳು ಬಳಸಿದ್ರು. ಸೊ ಅಲ್ಲಿ ಸಂಗೀತ ಗುರುಗಳು ಸಾಯಂಕಾಲ ಇವಳನ್ನ ಕರೆಸಿ ನಿಲ್ಲಿಸಿ ಒಬ್ಬ ಕಲಾವಿದ ಹೇಗಿರ್ಬೇಕು ಅಂತ ಅಲ್ಲಿರ್ತಕ್ಕಂಥ ಸುಮಾರು 100-150 ಶಿಷ್ಯ ಅವ್ರ ಶಿಷ್ಯರಿಗೆ ದೊಡ್ಡವರು ಚಿಕ್ಕವರೆಲ್ಲ ಅವ್ರು ಯಾವಾಗ ಹೇಳಿದ್ರು. ಆಮೇಲೆ SPB ಸರ್ ಅವರ ಆಶೀರ್ವಾದ ಅವ್ರ ಮೇಲೆ ಆಯಿತು. ಹಂಸಲೇಖಾ ಸ್ಟುಡಿಯೋದಲ್ಲಿ ಹೋದಾಗ ಇವಳು ಹಾಡುವಾಗ ಅವ್ರು ಟೇಬಲ್ ಪಡೆದು ಆ ಮ್ಯೂಸಿಕ್ ಅನ್ನ ಬಾರಿಸಿದ್ರು. ಆಮೇಲೆ ನೀನು ಶಾರದೆ ಅವರ ಪುತ್ರಿ ನೀನು ಅಂತ ಹೇಳಿದ್ರು. ಅಂದ್ರೆ ಇವೆಲ್ಲ ಒಂದು ಹಿನ್ನೆಲೆಯಿಂದ ಅವಳನ್ನ ಸಂಗೀತಕ್ಕೆ ಹಾಕ್ಬೇಕು ಅಂತ ಹೊತ್ತು ಅದು ನನ್ನ ವೈಯಕ್ತಿಕ ಆಸೆ ಅಥವಾ ಒತ್ತಾಯವಾಗಿ ಅವಳು ಸಂಗೀತಕ್ಕೆ ಹಾಕ್ಬೋದು. ಅವಳಲ್ಲಿ ಆ ಕಲೆ ಇದೆ. ಈಗೂ ಕೂಡ ಅವಳಿಗೆ ತಿಳುವಳಿಕೆ ಬರುವವರೆಗೆ ನಾವು ಅವಳು ತಿಳುವಳಿಕೆ ಬಂದ್ಮೇಲೆ ಅವಳ ಸಂಗೀತನೇ ಆಯ್ಕೆ ಮಾಡ್ಕೊಂಡ್ರೆ ಅದರಲ್ಲಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಇಲ್ಲ ಬೇರೆ ಮಾಡ್ತಾರೆ ಅಂದ್ರೆ ಬೇರೆದ್ರಲ್ಲಿ ಅವಳು ಇಷ್ಟ. ಅದೇ ರೀತಿ ಶಿಕ್ಷಣದಲ್ಲಿ ನಾನು ಒತ್ತಾಯ ಇಲ್ಲ, ಹೀಗೇ ಕಲಿಬೇಕು, ರ್ಯಾಂಕ್ ಬರಬೇಕು, ಇಷ್ಟೇ ಮಾಡ್ಬೇಕು ಅನ್ನೋದಿಲ್ಲ. ಅದು ಅವಳ ತಿಳುವಳಿಕೆ ಬಂದ್ರೆ ಅವಳು ಮುಕ್ತ ಅವಕಾಶ, ಅವಳು ಏನ್ ಮಾಡ್ತಾಳೋ ಅವ್ಳು ಮಾಡಬಹುದು. ಅದು ನನ್ನ ಅನಿಸಿಕೆ. ನಿಮ್ಮಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ದಿಗ್ಗಜರಾದಂತಹ ಹಂಸಲೇಖ ಸರ್ ಹಾಗೂ ಶ್ರುತಿ ಹಾಗೂ ಮುರಳಿ ಅವರಂತ ದಿಗ್ಗಜರ ಜೊತೆ ಒಡನಾಟವನ್ನು ಇಟ್ಟುಕೊಂಡಾಗ ನಿಮಗೆ ಆ ಸಂದರ್ಭದಲ್ಲಿ ಹೇಗೆ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಹೇಗೆ? ಒಡನಾಟ ಅನ್ನೋಕ್ಕಿಂತ ಅದು ಒಂದು ಸಲ ಅವ್ರ ದರ್ಶನ ಆದ್ರೂ ಕೂಡ ಅದು 10 ಜನ್ಮದ. ಹಾಗಾಗಿ ಇಲ್ಲಿ ಗಾನಗಾರರು ಡಾಕ್ಟರ್ SPB ಅವರು ನಮ್ಮ ಜೋಶಿ ಅವರ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಒಳಗೆ ಬಹಳ ಅಪೇಕ್ಷೆ ಮೇರೆಗೆ ಬಹಳ ವಿರಳ ಅಂತ ಊರುಗಳಿಗೆ ಅವರು SPB ಅವರು ಬಂದ್ರು. ಬಂದಾಗ ಅದು ನಮ್ಮ ಎಷ್ಟು ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ, ಇವಳು ಅವಳನ್ನು ಭೇಟಿ ಮಾಡಿಸ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಆಗಿತ್ತು. ಬಟ್ ಅದ ಸುಲಭ ಇರಲಿಲ್ಲ. ಆ ಸ್ಟೇಜ್ ಮೇಲೆ ಅವ್ರು ಆಡುವಾಗ ನಮ್ಮ ಮಿಸ್ಸಸ್ ಅವ್ರು ಧೈರ್ಯ ಮಾಡಿದ್ರು, ಧೈರ್ಯ ಮಾಡಿ ಅವರು ಆಡುವಾಗ ಅಲ್ಲಿ ಕರ್ಕೊಂಡು ಹೋಗಿ ನಿಂತರು. ನಿಂತಾಗ ಇವಳು SPB ತಾತರ ಮಾಡ್ತೀನಿ ಅಂತ ಜೋರ ಕೂಗಿದಾಗ ಅದು ದೇವರ ಆಶೀರ್ವಾದ. ಅಷ್ಟು ಕ್ರೌಡ್ ಮಧ್ಯ, ಅಷ್ಟು ಜನರ ಮಧ್ಯ ಅದು ಹೇಗೆ ಇವಳು ದನಿ ಅವ್ರು ಕೇಳ್ತು, ಅದು ದೇವರ ಆಶೀರ್ವಾದ. ಅವಳು ಕರೆದು ಇವ್ರನ್ನ ಮೇಲೆ ಎತ್ಕೊಂಡ್ರು. ಅವರ ಒಂದು ಅವ್ರು ಎತ್ಕೊಂಡು ಆ ಎತ್ಕೊಂಡಲ್ಲಿ ಅವಳು ಓ ಮೇಘವೇ ಮೇಘವಾಡ ಮುಂಬಾಕಿ ಮೊದಲು ಕರೆದಿದ್ದು ಓ ಮೇಘವೇ ಆಡೋಣ. ಅವ್ರೆದುರಿಗೆ ಹಾಡು ಹೇಳಿದಾಗ ಅವಳು ತಲೆ ಮೇಲೆ ಅವ್ರ ತಲೆ ಮೇಲೆ ಕೈಟ್ಟು ಜೊತೆಗೆ ಆ ಬಿಸ್ಕಿಟ್ ಎಲ್ಲ ತಿನ್ನಿಸಿ ಚಹಾ ಕುಡಿಸಿದ್ರು ಅಂತ ಒಬ್ಬ ದಿಗ್ಗಜರು. ಅವ್ರ ತಲೆ ಮೇಲೆ ಕೈಟ್ಟಾಗ ಗೊತ್ತಾಯ್ತು ಇವಳು ಸಂಗೀತದಲ್ಲಿ ಏನಾದ್ರು ಮಾಡೋದು. ಬಹಳ ಸಣ್ಣ ವಯಸ್ಸಿನಲ್ಲಿ ಇನ್ನು 3 ವರ್ಷ ಕೂಡ ಆಗಿರ್ಲಿಲ್ಲ. ಆಮೇಲೆ ನಂತರ ನಾನು ಇವತ್ತು ಕೂಡ ಕೊಟ್ಟಂತ ಬಿಸ್ಕಿಟ್ ಅನ್ನ ಹಾಗೆ ಇಟ್ಟಿದ್ದೀನಿ ಅದನ್ನ. ಹಾಗಂದ್ರೆ ಅದೊಂದು ಮಹಾ ವರಪ್ರಸಾದ ಅಂತದ್ದು ಬಹಳ
ಕಷ್ಟ. ಹಾಗಾಗಿ ಅದು ಒಂದು ದೊಡ್ಡ ಆಶೀರ್ವಾದ. ಎಸ್ ಪಿ ಬಿ ಸರ್ ಇವಳು ಅವಳ ಆಶೀರ್ವಾದ ಪಡೆದಿದ್ದು. ಜೊತೆಗೆ ಇನ್ನು ಹಂಸಲೇಖಾ ಸರ್ ಅಂತ ಹೇಳಿದಾಗ ಬೆಂಗಳೂರಲ್ಲಿ ಹಂಸಲೇಖಾ ಸರ್ ಸ್ಟುಡಿಯೋ ಹೋಗಿದ್ದೆ ನಾವು. ನಾನು ಹಂಸಲೇಖಾ ಸರ್ ಮೇಲೆ ಒಂದು ಪುಸ್ತಕ ಮಾಡ್ತಾ ಇದ್ದೆ, ಹಾಗಾಗಿ ಅದು ಭೇಟಿ ಹೋಗಿದ್ವಿ. ಆಗ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ದ್ವಿವೇದಿ ಅಂತ ಒಬ್ಬ ಸರ್, ಜೊತೆಗೆ ಹಂಸಲೇಖಾ ಅವರ ಮಗ, ಬಹಳ ಒಳ್ಳೆಯ ವ್ಯಕ್ತಿಗಳಿದ್ರು. ಸುಮಾರು ಒಂದು 3 ದಿವಸ ವೇಟ್ ಮಾಡಿ ನಾವು ಹಂಸಲೇಖಾ ಸರ್ ಹೊರಗಡೆ ಶೂಟಿಂಗ್ ಮಾಡಿದ್ರು. ಬಂದ್ಮೇಲೆ ಕರ್ಕೊಂಡು ಹೋದಾಗ ಅವಳು ಇವಳು ನೋಡಿದ ತಕ್ಷಣ ನನ್ನ ಪುಸ್ತಕಕ್ಕಿಂತ ಹೆಚ್ಚಾಗಿ ಹಂಸ ನಿನಾದ ಅಂತ ಮಾಡಿದ್ದೆ ನಾನು. ಆ ಪುಸ್ತಕಕ್ಕಿಂತ ಹೆಚ್ಚಾಗಿ ಇವಳ ಜೊತೆ ಮಾತಾಡಿದ್ರು. ಇವಳನ್ನ ತೊಡಿ ಮೇಲೆ ತಗೊಂಡ್ರು, ಅವ್ರಿಗೆ ಸನ್ಮಾನ ಮಾಡುವಾಗ ಅವ್ರಿಗೇನು ಸನ್ಮಾನ ಮಾಡಿದ್ರು, ತಂದು ಇವಳಿಗೆ ಸನ್ಮಾನ ಮಾಡಿದ್ರು. ಜೊತೆಗೆ ಇವಳು ಅದ ಈಗ ಯಾರು ತೀರ್ಥಾಳಲ್ಲಿ ಅದೇ ತಿಳಿಸ ಹಂಸಲೇಖಾ ಅಂತ ನಾನು ಹಾಡು ಹೇಳ್ತೇನೆ ನಿಮ್ಮ ಯಾರು ಹೇಳ್ತಿರ್ತಾರ ಅವಾಗೂ ಮೇಘವೇ ಹಾಡು ಹೇಳಿದ್ರು, ಒಂದೆರಡು ಹಾಡು ತೋರಿಸಿದ್ರು. ನಂತರ ಅದೇ ರೀತಿ ನಾನು ಲತಾ ಅಜ್ಜಿದು ಹಾಡು ಹೇಳ್ತೀನಿ ಹೇಳ್ತೇನೆ. ಲತಾ ಹಂಸಲೇಖಾ ಅವರು ಹಸಿರು ಗಾಜಿನ ಬೆಳೆಗಳೇ ಆ ಸಮಯದಲ್ಲಿ ಇನ್ನು 3 ವರ್ಷ ಜಸ್ಟ್ ಮುಗಿದಿತ್ತು. ಸೊ ಅವರು ಕೂಡ ಬಹಳ ದೊಡ್ಡ ಭವಿಷ್ಯ ಇದೆ ಅಂತ ಹೇಳಿ ಟಾಮ್ ಸ್ಟುಡಿಯೋ ಅಂತ ಹಂಸಲೇಖಾ ಅವರು ಟಾಮ್ ಸ್ಟುಡಿಯೋದಲ್ಲಿ ಹಾಡಿಸ್ರಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅಲ್ಲಿ ಒಂದು ಆಶೀರ್ವಾದ. ಜೊತೆಗೆ ಅದೇ ನನ್ನ ಈ ಪುಸ್ತಕ ಬರೆಯುವಂತಹ ಹವ್ಯಾಸ, ಈ ಹವ್ಯಾಸದ ಕೆಲವೊಬ್ಬರ ಜೊತೆ ಒಡನಾಟ. ನಿಜವಾಗ್ಲೂ ನಮ್ಮ ಕೃಷ್ಣಮೂರ್ತಿ ಸರ್ ಅವರ ಮೊದಲನೇ ಒಡನಾಟ ಅವರ ಸಾಹಿತ್ಯದಿಂದ. ನಾನು ಸಾಹಿತ್ಯದ ಒಲವು ಇರೋದ್ರಿಂದ ಅವ್ರ ಸಾಹಿತ್ಯಕ್ಕೆ ಬಹಳ ಖುಷಿ ಅನಿಸ್ತಾವೆ ಬರೆಯುವಂತಹ ಸಾಹಿತ್ಯ. ಅಂತ ಒಂದು ಸಾಹಿತ್ಯದ ಒಂದು ಡೀಪ್ ಅಂದ್ರೆ ಆಳ ಆಳ ಕಡಿಮೆ ಜನರಿಗೆ ಎಲ್ಲರೂ ಬರೀತಾರೆ. ಸೊ ಹಾಗಾಗಿ ಮತ್ತೆ ಪ್ರಭಾವಿತ ಆಗಿದೆ. ಹಾಗೆ ಆ ಸಾಹಿತ್ಯದ ರುಚಿ ಇರೋದ್ರಿಂದ ಬೇರೆ ಬೇರೆ ರೀತಿಯಂತ ಹೊಸ ಸಾಹಿತ್ಯದಲ್ಲಿ ಒಂದು ಪ್ರಯತ್ನ ಮಾಡುವಾಗ ಒಂದು ಹಾಡಿಗೊಂದು ಹಾಡುವಂತ ಒಂದು ಪುಸ್ತಕವನ್ನು ಮಾಡಿದ್ದೇನೆ. ಹಾಡಿಗೊಂದು ಹಾಡು ಅಂದ್ರೆ ಸುಪ್ರಸಿದ್ಧವಾದಂತ ಹಾಡುಗಳನ್ನು ಇಟ್ಕೊಂಡು ಮಕ್ಕಳು ಬೇಗ ಅದ ಕಡೆ ಆಕರ್ಷಿತರಾಗ್ತಾರೆ ಸಿನಿಮಾ ಹಾಡುವ ಕಡೆ. ಹಾಗಾಗಿ ಅದ್ರ ಮೇಲೆ ನಾನು ದೇಶಭಕ್ತಿ ಗೀತೆಗಳನ್ನ, ನಾಡಗೀತೆಗಳನ್ನ, ಭಕ್ತಿ ಗೀತೆಗಳನ್ನ ಬರೆದು ಮಕ್ಕಳಿಂದ ಹಾಡಿಸೋದು, ಅದನ್ನೆಲ್ಲ ಕಡೆ ಹಾಡಿಸೋದ ಪ್ರಯತ್ನ ಮಾಡಿದ್ರೆ ಅದು ಬಹಳ ಖುಷಿ ಕೊಡ್ತು. ಹಾಗಾಗಿ ಅದರಲ್ಲೇ ಒಂದು ಪುಸ್ತಕ ಮಾಡ್ರಿ ಅನ್ನುವಂಥದ್ದು ಉತ್ತರ ಬಂದಾಗ ಪುಸ್ತಕ ಮಾಡಿದ್ವಿ. ಸೊ ಇದು ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದಾಗ ಏನ್ ಮಾಡೋದು ಅನ್ನೋ ದೃಷ್ಟಿಯಿಂದ ನಾವು ಸುದ್ದಿಯವ್ರನ್ನ ಅಪ್ರೋಚ್ ಮಾಡಿದಾಗ, ನನ್ನ ಶಿಷ್ಯ ಬಸವರಾಜ್ ಗುಡ್ಡಪ್ಪ ಅವರಂತ ಮಜಾ ಟಾಕೀಸ್ ಕಲಾವಿದ. ಸೊ ಅವ್ರನ್ನ ಅಪ್ರೋಚ್ ಮಾಡಿದಾಗ ಬಹಳ ಖುಷಿಯಿಂದ ಒಪ್ಕೊಂಡು ಅವ್ರು ಮುಂದೂಡಿ ಬರಲಿಕ್ಕೆ ನಮ್ಗೆ ಒಪ್ಕೊಂಡ್ರು. ಆಗ ಸುದ್ದಿಯವ್ರನ್ನ ಬೆಟ್ಟಾಗಿ ಹೋದಾಗ ಅವರು ಇವಳನ್ನ ನೋಡಿ ಅಲ್ಲೂ ಹಾಗೆ ಆಯ್ತು. ನನ್ನ ಪುಸ್ತಕಕ್ಕಿಂತ ಹೆಚ್ಚಿ ಇವಳ ಬಗ್ಗೆ ಅವರು ಬಹಳ ಅಲ್ಲಿ ಹಾಡೊಂದು ಹಾಡುವೆ ಹಾಡನ್ನು ಹಾಡಿ ತೋರಿಸಿದಾಗ ಅವ್ಳು ಹೇಳಿದ್ರು, ನಾನು ಹಾಡಿ ಅಭಿನಯ ಮಾಡಬೇಕು ಅಂತ 16 ವರ್ಷ ತಗೊಂಡೆ ಹಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅವಾಗಿಂದ ಅವರು ನಿಮಗೆ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ. ಅದೇ ರೀತಿ ನಮ್ಮ ಹುಬ್ಬಳ್ಳಿಯಲ್ಲಿ ಸಂಗೊಳ್ಳರಾಯಣ ಒಂದು ಪಿತೃಚಲನ ಸುತ್ತಲಲ್ಲಿ ಸಂಗೊಳ್ಳರಾಯಣ ಜಯಂತಿ ಉತ್ಸವ ಮಾಡಿದಾಗ ಶ್ರೀ ಮುರುಳಿಯವರು ಬಂದಿದ್ರು. ಆಗ ಇವಳು ಅಲ್ಲಿ ಹಾಡಿದಂತ ಹಾಡನ್ನು ಕೇಳಿ ಮೊದಲೇ ಬಾರಿಗೆ ಅವಳಿಗೆ ಜೂನಿಯರ್ ಶ್ರೇಯಾ ಘೋಷಲ್ ಅಂತ ಅವ್ರು ಫಸ್ಟ್ ಬಂದಿದ್ರು. ಯಾಕಂದ್ರೆ ಇವಳು ಹುಟ್ಟಿದ್ದು ಶ್ರೇಯಾ ಘೋಷಲ್ ಹುಟ್ಟಿದ್ರೆ March 12 ಮತ್ತೆ ಅದೇ ಸಮಯ ಅದು ಕೂಡ ಇಂತಿಂತ ಕೋಇನ್ಸಿಡೆನ್ಸ್ ಗಳು ಬಹಳ ಆಗಿದೆ. ಸೊ ಅದೇ ರೀತಿ ನಮ್ಮ ಸುಮಾ ಶಾಸ್ತ್ರಿ ಅವರು, ಶಾಸ್ತ್ರಿ ಸರ್ ಅವರು ಒಂದು ಪತ್ನಿಯವರು, ಜೊತೆಗೆ ತಬಲಾ ವೇಣು ಅವರು, ಹಾಗೆ ಈಗ ನಮ್ಮ ಕಲರ್ಸ್ ಕನ್ನಡದಲ್ಲಿ ಕನ್ನಡ ಕೋಗಿ ನಡೆಸ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು, ಜೊತೆಗೆ ಜೋಗಿ ಸುಂತಾ ಮೇಡಮ್, ಒಳ್ಳೆ ಹಿನ್ನೆಲೆ ಗಾಯಕರಂತ ಸುಂತಾ ಮೇಡಮ್ ಅವರು, ಮಂಗಳಾ ಮೇಡಮ್ ಅಂತವರು, ಹೀಗೆ ಅನೇಕ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವ್ರು ಮತ್ತು ಗಾಯನಕ್ಕೆ ಸಂಬಂಧಪಟ್ಟಂಥ ಅನೇಕ ಒಂದು ಕಲಾವಿದರು ಇವಳಿಗೆ ಆ ಸಂಗೀತ ಇದೆ ಅನ್ನುವಂಥ ಆಶೀರ್ವಾದ ಮಾಡಿದ್ರು. ಅದೆಲ್ಲ ಒಂದು ಕೋಇನ್ಸಿಡೆನ್ಸ್, ದೇವರ ಒಂದು ಆಶೀರ್ವಾದ, ಯಾವುದು ಕೂಡ ಬೇಕು ಅಂತ ಆಗಿದ್ದಲ್ಲ. ಮತ್ತೆ ಅದೇ ರೀತಿ ಈ ಸಂದರ್ಭದಲ್ಲಿ ನಾವು ಮೊದಲೇದಾಗಿ ಡಾಕ್ಯುಮೆಂಟರಿ ಮಾಡಿದಂತಹ ಸುವರ್ಣ ಚಾನಲ್ ಕೂಡ ನೆನೆಸ್ಕೊಂಡಿದ್ದೆ. ಬಹಳ ಒಂದು ಸಣ್ಣ ಹೊಡಿತಿದ್ರು ಬೆಂಗಳೂರಲ್ಲಿ ಕಬನ್ ಕ್ರಾಪ್ನಲ್ಲಿ. ಬೆಳಿಗ್ಗೆ ನಾನು ನಮ್ಮ ಶ್ರೀಮತಿಯವರು ವಾಕಿಂಗ್ ಮಾಡ್ತಾ ಹೋಗುವಾಗ ಅಲ್ಲಿ ಒಬ್ರು ದೊಡ್ಡ ಜನಪದ ಕಲಾವಿದರು, ಅವರು ಮಾಡರ್ನ್ ಬಟ್ ಜನಪದಕ್ಕೆ ಹೊಂದ್ಕೊಂಡಿದ್ದಾರೆ, ಅವ್ರ ಹೆಸರನ್ನು ನೆನಪಿಲ್ಲ. ಅವರು ಅಲ್ಲಿ ಈ ತೃತೀಯ ಲಿಂಗಿಗಳನ್ನ ಕರ್ಕೊಂಡು ಅವ್ರಿಗೆ ಜನಪದ ಒಂದು ಗೀತೆಗಳನ್ನ ಕಲಿಸ್ತಾ ಇದ್ರು. ಸೊ ಅವಾಗ ನಮ್ಗೆ ಹಾಡೋದ್ರ ಆಸಕ್ತಿ ಇಲ್ಲ, ನಾವು ಹೋಗಿ ನಿಂತ್ವಿ. ನಿಂತಾಗಿ ಇವಳು ಅವ್ರ ಜೊತೆ ಹಾಡಿಗೆ ಸ್ಟಾರ್ಟ್ ಮಾಡಿದ್ರು. ಅವರು ಎಲ್ಲಿ ಕಾಳೆ ಹಾಡನ್ನು ಹಾಡ್ತಾ ಇದ್ರು. ನಮ್ಮ ಉತ್ತರ ಕರ್ನಾಟಕದ ಭಾಗದ ಹಾಡು ಬೆಂಗಳೂರಲ್ಲಿ ಹಾಡ್ತಾ ಇದ್ರು. ಈಗ ಅವ್ರ ಜೊತೆ ಹಾಡುವಾಗ ಅವ್ರಿಗೆ ಏನು ಅವ್ರಿಗೆ ಅನ್ನಿಸ್ತಾ ಗೊತ್ತಿಲ್ಲ, ಏನು ಹಾಡ್ತೀರಿ ಬಾ ನಿಮ್ಗೆ ಹಾಡು ಬರ್ತದೆ. ಇವಳು ಚನ್ನಪ್ಪ ಚನ್ನಗೌಡ ಹಾಡನ್ನು ಹಾಡ್ಕೊಸ್ದಾಗ ಅಲ್ಲಿ ಆ ಮೇಡಮ್ಗೆ ಇಲ್ಲಂದ್ರೆ ನಾನು ಹಾಡು ಕಲಿಬೇಕಾಗಿದ್ರು ಚನ್ನಪ್ಪ ಚನ್ನಗೌಡ ನೀವು ಹೇಳು ಅಂತ ಹೇಳಿದ್ರು. ಇವಳು ಆ ಏಕದಾರಿ ಜೊತೆ ಆ ಹಾಡನ್ನು ಹಾಡ್ದಾಗ ಅವರೆಲ್ಲ ಅದನ್ನು ಹಾಡಿ ರೆಕಾರ್ಡ್ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ಸುವರ್ಣದಲ್ಲಿ ಶೂಟಿಂಗ್ ನಡೀತಾ ಇದೆ, ಅವ್ರು ಶೂಟ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲ ನ್ಯಾಚುರಲ್ ಹಾಕೊಂಡಿದ್ದಾರೆ, ಅದರಲ್ಲಿ ಶೂಟ್ ನಡೀತಾ ಇದ್ರು ನಮ್ಗೆ ಗೊತ್ತಿಲ್ಲ. ಅದು ಮುಗಿದ ತಕ್ಷಣ ಅಲ್ಲಿ ಒಂದು ಮುಸ್ಕಾನ್ ಅಂತ ಒಬ್ಬರು ಮೇಡಮ್ ಬಂದು ಕೃಷ್ಣಮೂರ್ತಿ ಯಾವ ರೀತಿ ಇವರು ಗುರುತಿಸಿ ಕರೆದ್ರು, ಅವರು ಕೂಡ ಗುರುತಿಸಿ ನೀವು ನಾಳೆ ಈಗ ನಮ್ಮ ಸ್ಟುಡಿಯೋಗೆ ಬನ್ನಿ, ನಾವು ಇವ್ರಿಗೆ ಒಂದು ಶೂಟ್ ಮಾಡ್ತೀವಿ. ನಾವು ಅವಾಗ ಇನ್ನೂ ನಮ್ಗೆ ಸ್ಟುಡಿಯೋ ಟಿವಿ ಚಾನಲ್ ಬಗ್ಗೆ ಅಷ್ಟು ಪರಿಚಯ ಇಲ್ಲ, ಏನೋ ಹೇಳ್ತಾ ಇದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮಾರನೇ ದಿವಸ ನಾವು ಅಲ್ಲಿ ಹೋದಾಗ ಕನ್ನಡಪ್ರಭ ಆಫೀಸು ನಂತರ ನೋಡಿದ್ರು ಸುವರ್ಣ ಚಾನಲ್ ನೀವು ಯಾವ ರೀತಿಯ ಪ್ರೀತಿ ತೋರಿಸಿದ್ರು, ಇನ್ನೂ ಒಂದೂವರೆ ವರ್ಷ ಹಿಂದೆ ಬಹಳ ಪ್ರೀತಿ ಇವಳು ಇಡೀ ದಿನ ಇಟ್ಕೊಂಡು ಇವಳದೊಂದು ಶೂಟ್ ಮಾಡಿ
ಆಮೇಲೆ ಒಂದು ಎಪಿಸೋಡ್ ಅನ್ನು ಕೂಡ ಅವ್ರು ಮಾಡಿದ್ರು ಮಹಾನ್ ಬಗ್ಗೆ, ಆ ಸಂದರ್ಭದಲ್ಲಿ. ಸೊ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋತಾರೆ. ಸೊ ಇದೆಲ್ಲ ಈಗ ಈ ರೀತಿ ಒಂದಕ್ಕೊಂದು ಕೋ ಇನ್ಸಿಡೆಂಟ್, ಅದೇ ರೀತಿ ಕೃಷ್ಣಮೂರ್ತಿ ಸರು, ಆಮೇಲೆ ನಮ್ಮ ಇವರು ಜನಗಾರ ಇರ್ಬೋದು, ಪ್ರಕಾಶ್ ಮರಿಬಾರ್ದು, ಶುಭ ಇರ್ಬೋದು, ಮರಪೇಟೆ ಇರ್ಬೋದು, ಆಮೇಲೆ ಮರಳು ಅಂತವ್ರು, ಈಗ ಒಬ್ರೊಬ್ರು ಒಂದೊಂದು ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಪರಿಚಯ ಅಂತ ಅವಳ ಒಂದು ಬೆಳವಣಿಗೆ, ನಮ್ಮ ರಾಜಕುಮಾರ್ ಸರ್ ಇರ್ಬೋದು, ಹೀಗೆ ಒಬ್ಬೊಬ್ರು ಅವ್ರ ಬೆಳವಣಿಗೆಗೆ ಎಲ್ಲರೂ. ನಾವು ದೊಡ್ಡ ವ್ಯಕ್ತಿಗಳಂತ ಅಷ್ಟೇ ಹೇಳೋದಿಲ್ಲ, ಇಂಥವ್ರು ದೊಡ್ಡ ವ್ಯಕ್ತಿಗಳ ಆಶೀರ್ವಾದ ಪಟ್ಟ ಅವಳು ಹಿಂದೆ ಹಿಂಗೇನು ಎಲ್ಲ ನಿಂತಿದ್ದಿಲ್ಲ, ನೀವು ಬೆಳೆಸುವಂತಹದ್ದು ನಿಮ್ಮ ಆಶೀರ್ವಾದ, ಅದು ಕೂಡ ಬಹಳ ಮುಖ್ಯ ಅನ್ನೋದು ನನ್ನ ಆಸೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಸರ್ ಮಾತಾಡೋರ ಸರ್ ನಾನು ಮಾತಾಡೋ ಸರ್ ಒಂದು ವಿಷಯ ಕಳಿಸಿದ್ರು, ಏನಂದ್ರೆ ಏನಂದ್ರೆ ಅವ್ರು ಬೆಳೀಲಿ, ಬೆಳೆಯುವ ಅಹಂಬರು ಬೇಡ ಅಂತ. ಬಹಳ ಮುಖ್ಯವಾದಂತಹ ಮಾತು, ಯಾಕಂದ್ರೆ ನಾನು ಪದೇ ಪದೇ ಅವಳಿಗೆ ಅರ್ಥ ಹೇಳ್ತಾ ಇರ್ತೇನೆ, ನಮಗೂ ಕೂಡ ಈ ಸೆಲೆಬ್ರಿಟಿ ಅನ್ನುವಂಥ ಶಬ್ದನ ಬಳಸೋದು ಬೇಡ ಅಂತ, ಅದು ತಲೆಯೊಳಗೆ ಬರೋದು ಬೇಡ. ಹಾಡು ಸಂಗೀತದ ಸೇವೆ, ಇದಕ್ಕೆ ಎಷ್ಟು ದಿಗ್ಗಜರ ಒಂದು ಆಶೀರ್ವಾದ ಅವಳಿಗೆ ಆಗಲಿ, ಆಗ್ತಾನೆ ಇರಲಿ ಅನ್ನೋದು ನನ್ನ ಆಸೆ. ಜೊತೆಗೆ ನಿಮ್ಮಂಥ ಏನು ಕೈಗಳಿದಾವಲ್ಲ, ಇದು ಕೂಡ ಯಾವುದೇ ದಿಗ್ಗಜರಕ್ಕೂ ಕೂಡ ಕಡಿಮೆ ಇದ್ದಂತಹ ದೊಡ್ಡ ಕೈ ಎನ್ನುವುದು ನನ್ನ ಒಂದು ಆಸೆ. ಅದಕ್ಕೆ ಸರ್ ನಾವು ಮುಂಚೆನೆ ಹೇಳಿದ್ದೀನಿ, ಎಲ್ಲ ಸೀಸನ್ಗಳ ಹಾಗೂ ಎಲ್ಲ ಹೃದಯಗಳ ವಿನ್ನರ್ ನಮ್ಮ ಹೆಮ್ಮೆಯ ಪುಟ್ಟ ಕೋಗಿಲೆ ಮಹಾನ್ಯ ಪಾಟೀಲ್. ಇವಳ ಹೀಗೆ ಬೆಳವಣಿಗೆ ಹೀಗೆ ಮುಂದುವರಿತಾ ಇರಲಿ, ಇವಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಖಂಡಿತ ಮೇಡಮ್, ಅದೇ ಈ ಸ್ಪರ್ಧೆ ಹಂಗೆ ಎಲ್ಲ ಬಿಟ್ಟು ಹೃದಯಗಳನ್ನು ಗೆಲ್ಲಲಿ ಅನ್ನೋದೇ ನನ್ನ ಆಸೆ. ಹಾಗೆ ನಿಮ್ಮ ಈ ಹರಿಕೆ ಅವರಿಗೆ ಕೈಗೂಡಲಿ, ಅವಳು ಸದಾ ಜನರ ಮನಸ್ಸನ್ನ ಗೆಲ್ತಾನ ಅವ್ರಿಗೆ ಹೇಳೋದು ನಮ್ಮ ಆಸೆ. ಡಿಗ್ರಿ ಗದಗಲ್ಲಿ ಪುಟ್ಟರಾಜ ಭಾವೆಗಳ ಆಶ್ರಮದಲ್ಲಿ ಮಾಡಿದೆ. ಎಂ ಎಸ್ ಗಾರ್ಡನ್ ಹೇಳ್ತಾ ಇದ್ದೀನಿ.
ಶಿವರೆ ನಮ್ಮ ಪುಟ್ಟಕೋಗಿಲೆ ಮಹಾನ್ಯಾಯ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ಮಾನ್ಯ ಅವರು ಎಷ್ಟು ಹೇಳಿದ್ರು, ಡಿಸೆಂಬರ್ ಅಲ್ಲಿ ಅವರು ಡಿಸೆಂಬರ್ 2 ಅಲ್ಲಿ ಜಿಲ್ಲಾ ಮಟ್ಟದ ಅನುಭವ ಪ್ರಶಸ್ತಿ ಕೊಟ್ಟರು. ಅವಾಗ ಅವಳಿಗೆ ನಮ್ಗೆ ಜಾಗರ್ ಅವ್ರದ್ದು ಲೈ ಜನ ಕೊಡ್ತಾ ಇದ್ರು. ಅವಾಗ ನಾವು ಅವಳು ನನ್ನ ಮಗ್ಗೆ ಗೊತ್ತಿದ್ರು, ಅವಳೊಂದು ಸಾಂಗ್ ಕೇಳಿಲ್ಲ ಅಂತ. ನಿಜವಾಗ್ಲೂ ನೈಸ್ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರು, ನಿಜವಾಗ್ಲೂ ಬಂದ ತಕ್ಷಣ ಅವರಿಂದ ಬಂದ ತಕ್ಷಣ ಅವಳು ಮಾತಾಡಿದ್ರು. ಹಂಗೆ ಅವತ್ತೇ ಅವ್ರು ಪರಿಚಯ ಆಗಿದ್ರು, ಮತ್ತೆ ಹಂಗೆ ಕಂಟಿನ್ಯೂ ಹಂಗೆ ಪರಿಚಯ ಆಯ್ತು. ಸರ್ ಇವಾಗ ಅವ್ರ ಮನೆ ಹುಡುಗ ಇದ್ದಂಗೆ ಇಟ್ಬಿಟ್ಟಿದ್ದೀನಿ ನಾನು. ಅವ್ರ ಮನೆಯಾಗ ಹೋಗೋರು ಅಲ್ಲೇ ಇರೋರು, ಅವ್ರ ಜೊತೆ ಆಡೋದು ಒಂದು ಒಳ್ಳೆ. ಅವಳು ನನಗೆ ಮಾಮ ಮಾಮ ಅಂತಾರೆ. ಹಂಗೆ ನಾನು ಯಾವಾಗಾದ್ರೂ ಅವ್ರ ಕಾರ್ಯಕ್ರಮದಲ್ಲಿ ಸ್ಟೇಟಸ್ ಏನಾದರೂ ವಾಟ್ಸಪ್ ಇದ್ರೆ ಮುದ್ದು ಸಸಿ ಅಂತ ಹೇಳ್ತೀನಿ. ಮೊನ್ನೆ ನಮ್ಮ ಕೊಪ್ಪಳದಲ್ಲಿ 2-3 ಪ್ರೋಗ್ರಾಮ್ ಆಗಿದೆ. ಅಜ್ಜವರು ಬಸವೇಶ್ವರ ಸ್ವಾಮಿಗಳು ಮತ್ತು ಜಾತ್ರೆಯಲ್ಲಿ ಒಂದು ಕೆಲಸ ಮಾಡ್ತಿದ್ರು, ಅಲ್ಲೇ ಹೋಗಿ ಆಡ್ ತೋರಿಸ್ಬೇಕು. ಏನೋ ಖುಷಿ, ಅವಳಿಂದ ನಾನು ನಮ್ಮಿಂದ ಅವಳು ಬೆಳಿತಾ ಇಲ್ಲ, ಅವಳಿಂದ ನಾನು ಬೆಳಿತಾ ಇದ್ದೀನಿ ಅಂತ ಹೇಳ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟಿ ಕಾರ್ಯಕ್ರಮದಲ್ಲಿ ಅಕ್ಕಿ ಜೊತೆ ನನ್ನ ಕರ್ಕೊಂಡ್ಬಿಟ್ಟೆ, ನೀನು ಬಂದರೆ ನಾನು ಆಡೋದು. ಹಂಗೆ ಭಾಳ ಖುಷಿ ಆಗ್ತದೆ, ಅವಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಅವಳ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳ್ಬೋದು. ನಮಸ್ತೆ ಜಾಗರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಸ್ವಲ್ಪ. ನನ್ನ ಹೆಸರು ಯಮೂರಪ್ಪ ಜಾಗರ್ ಅಂತ ಹೇಳಿ, ನಂದು ಮೂಲತಃ ಕೊಪ್ಪಳ. ಕೊಪ್ಪಳದಿಂದ ನಾನು ಇಲ್ಲಿ ಬಂದು ಬಿ ಮ್ಯೂಸಿಕ್ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಎಂ ಮ್ಯೂಸಿಕ್ ಪೂರ್ಣ ಮಾಡಿ ಇವಾಗ ಎಲ್ಲ ಕಂಪ್ಲೀಟ್ ಮ್ಯೂಸಿಕ್ ಕಂಪ್ಲೀಟ್ ಮಾಡಿಕೊಂಡು ಪಠ್ಯಾಭ್ಯಾಸ ಸರ್ಕಾರಿ ಡೈಟ್ ಶಾಲೆಯಲ್ಲಿ ಉಚಿತ ಸಂಗೀತ ಮಕ್ಕಳಿಗೆ ನೀಡ್ತಿದ್ದೀನಿ. ಸ್ಥಳೀಯ ನಮ್ಮ ನಾದಜೇಕರ್ ಸಾಂಸ್ಕೃತಿಕ ಸಂಘ ಅಂತ ಕಟ್ಕೊಂಡು ಸಟರ್ಡೆ ಸಂಡೇ ಕ್ಲಾಸಸ್ ಎಲ್ಲ ಇರ್ತೀವಿ. ನನಗೊಂದು ರೀತಿ ಹೆಮ್ಮೆ ಅನ್ಸೋದಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಮಾನ್ಯ ಅಂತ ಆ ವಯಸ್ಸಿನಲ್ಲಿ ನಮಗೆ ಸರಿಗೆ ಒಂದು ಮೈಕ್ ಇಟ್ಕೊಳಕ್ ಬರ್ತಿದ್ದಿಲ್ಲ, ಮಾತಾಡಕ್ ಬರ್ತಿದ್ದಿಲ್ಲ ಅಂತ ಚಿಕ್ಕ ಹುಡುಗಿಯಿಂದ ನಾನು ಒಂದ್ಸರಿ ಕಾರ್ಯಕ್ರಮದಲ್ಲಿ ವಿದ್ಯಾವಸನದಲ್ಲಿ ನೋಡಿದ್ದೆ ನನಗೆ ಅಷ್ಟು ಭಾಳ ಆಸರೆ ಆಯ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ನೋಡಿದ್ನ ಹಾಡು ಭಾಳ ಚಂದ ಆಡಿದ್ದು. ಇನ್ನೊಂದು ಅವ್ರಿಗೆ ಮೊದಲಿಗೆ ಹೇಳ್ಬೇಕಂದ್ರೆ ಅವ್ರ ಅಪ್ಪ ಅಮ್ಮಗೆ ನಾ ಡ್ಯಾನ್ಸ್ ಆಗೋದು. ಈಗಿನ ಜನ್ರೇಷನಲ್ಲಿ ಏನೈತಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಅವ್ರು ಇಷ್ಟಪಟ್ಟಿದ್ದು ಕಲಿಸೋಕ್ಕೂ ನಾ ಇದನ್ನು ಕಲಿ ಹಂಗೆ ಅಂತ ಹೇಳಿ ಈಗಿನ ಜನ್ರೇಷನಲ್ಲಿ ಏನಿದೆ ಐತಿ ಕಂಪ್ಯೂಟರ್ನ ಇರ್ಬೋದು ಮತ್ತು ಇಂಗ್ಲೀಷ್ ಇರ್ಬೋದು ಇಂಥವ್ರಿಗೆಲ್ಲ ಆ್ಯಡ್ ಆಗ್ತಿದ್ದಾರೆ. ಈಗ ಅವ್ರ ಅಪ್ಪ ಅಮ್ಮಗೆ ಯಾಕೆ ಟ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವಳಿಗೆ ಏನು ಇಂಟ್ರೆಸ್ಟ್ ಐತಿ ಅದನ್ನು ಅವ್ರು ಕಲಿಸ್ತಾ ಇನ್ನೊಂದು ಬೇರೆ ತಂದೆ ತಾಯಿ ಒಬ್ಬೊಬ್ಬ ನಾನು ಆಲ್ಮೋಸ್ಟ್ ನೋಡಿದ್ದೆ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಡ್ಯಾನ್ಸ್ ಕಲಿಸ್ತಾರೆ, ಫಿಲ್ಮ್ ಸಾಂಗದೆಲ್ಲ ಕಲಿಸ್ತಾರೆ. ಅದು ಶಾಲಾ ಹಂತದಲ್ಲಿ ಮಾತ್ರ ಕಂಟಿನ್ಯೂ ಮಾಡ್ತಾರೆ, ಕಾಲೇಜ್ ಅಂತ ಆದಮೇಲೆ ಬಿಡಿಸ್ತಾರೆ. ಆ ಕಲೆಗೆ ಬೆಲೆನೇ ಇಲ್ಲ. ಈಗ ಇವರು ಮಾನ್ಯ ಅಪ್ಪ ಅಮ್ಮ ಮಾಡ್ತೇವೆ ಅದು ಭಾಳ ಖುಷಿ. ಈ ಚಿಕ್ಕ ವಯಸ್ಸಿನಲ್ಲೇ ಮಾಡಿಕೊಂಡು ಒಂದಿಲ್ಲೊಂದಿನ ಅವರು ದೊಡ್ಡ ಎಂ ಡಿ ಪಲ್ಲವಿ ಅಂತ ಸ್ಥಾನ ಮೀರಿ ಹೋಗ್ತಾಳಂತ ನನಗೆ ಭಾಳ ಖುಷಿ ಆಗ್ತದೆ.